ಇವರಿಗಿಂತ ಮೇಲೆ ಯಾರೋ ಒಬ್ಬ ಇದ್ದಾನೆ. ಆಪರೇಷನ್ನಲ್ಲಿ ನಾನೇ ಕಮಾಂಡರ್, ನೀವೆಲ್ಲರೂ ಸೋಲ್ಜರ್ಸ್. ಗೊತ್ತಾಗ್ಲಿಲ್ಲ. ದೊಡ್ಡದಾಗ ಮಾಡ್ತಿದ್ದೀರಾ? ಯಾರೋ ನೀನು ಡಾಕ್ಟರ್? ನಿಮ್ ಮಗಳು ಯಾರೋ ಶ್ರೀಮಂತ ಹುಡುಗನ್ ಲವ್ ಮಾಡ್ತಾ ಸಿನಿಮಾ ಪಾರ್ಕು ಅಂತ ಸುತ್ತಾಡ್ತಾ ಇದ್ದಾಳಂತಲ್ಲಪ್ಪ. ಅಷ್ಟೇ ಅಲ್ಲ, ಆ ಹುಡುಗನ ಮನೆಯವ್ರಿಗೆ ನಿಮ್ಮನ್ನೆಲ್ಲ ಕಂಡ್ರೆ ತುಂಬಾ ಕೋಪ ಅಂತೆ. ಹಾಗೆ ಈ ಪೂಜೆ ಮುಗಿಯೋವರೆಗೂ ಯಾರ ಮನ್ಸ್ಗೂ ನೋವಾಗ್ದಲೆ ಇರೋ ರೀತಿ ನಡ್ಕೋಬೇಕು, ಎಲ್ರು ಸಂತೋಷವಾಗಿರ್ಬೇಕು. ನೋಡಿ, ನಿಮ್ಮಿಬ್ರಿಗೂ ಮತ್ತೆ ಹೇಳ್ತಾ ಇದ್ದೀನಿ, 6 ಗಂಟೆ ಕಾಲ ನೀವಿಬ್ರು ಒಬ್ರಿಗೊಬ್ರು ಮುಖ ನೋಡ್ಕೋಬಾರ್ದು ಪೂಜೆ ಮುಗಿಯೋವರೆಗೂ. ಹಲೋ, ಹೇಳು ದಿವ್ಯಾ. ಯಾಕನು ಹಾಸ್ಪಿಟಲ್ಗೆ ಬರದೆ ಮನೇಲೇ ಸೆಟ್ಲ್ ಆಗಿದ್ಯಾ? ಅಲ್ಲಿ ನಡೀತಿರೋದ್ನೆಲ್ಲ ನೀನ್ ಅವಾಗವಾಗ ಅಪ್ಡೇಟ್ ಮಾಡ್ತಿರ್ತೀಯಲ್ಲ, ಅದಕ್ಕೆ ನಾನು ಬರ್ಲಿಲ್ಲ. ಆ ಹೆಂಗ್ಸಿಗೆ ಕಾನ್ಶಿಯಸ್ ಬಂದಿದೆ, ಅವಳು ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ದಾಳಂತೆ. ಇವತ್ತೇ ಡಿಸ್ಚಾರ್ಜ್ ಆಗ್ಬೇಕು ಅಂತ ಹೇಳಿದ್ದಾರೆ. ನಾವಿನ್ನೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಇವತ್ತೇನಾದ್ರೂ ಶಾಂತನ ಡಿಸ್ಚಾರ್ಜ್ ಮಾಡಿದ್ರೆ? ಅವಳ ಹೆಸರು ಶಾಂತ ಅಲ್ಲ, ಸರಸ್ವತಿ. ಹೌದಾ? ನಿನಗೆ ಹೇಗೆ ಗೊತ್ತಾಯ್ತು? ನಾನು ಒಳಗೋಗಿ ವಿಚಾರಿಸಿದ್ದೀನಿ, ಅಲ್ಲಿ ನಡೀತಾ ಇದ್ದನ್ನ ಗಮನಿಸಿದೆ. ಆಗ ಹೆಂಗಸು ತನ್ನ ಹೆಸರು ಸರಸ್ವತಿ ಅಂತ ಡಾಕ್ಟರ್ ಹತ್ರ ಹೇಳ್ತಾ ಇದ್ಲು. ಅಷ್ಟೇ ಅಲ್ಲ, ಅವಳು ನರ್ಸ್ ಅಂತೆ, ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಿದ್ದಾಳಂತೆ. ಓ, ಅವಳಿಗೆ ಆ ಲೆವೆಲ್ಗೆ ಪ್ರಜ್ಞೆ ಬಂದಿದ್ಯಾ? ಈಗ ಅವಳು ಎಲ್ಲಿ ಸ್ಟೇ ಮಾಡ್ತಾಳಂತೆ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾಯ್ತಾ? ನೋಡು, ಎಲ್ಲ ವಿಷಯನೂ ಫೋನಲ್ಲಿ ಹೇಳಕ್ಕಾಗಲ್ಲ. ನೀನ್ ಇಲ್ಲಿಗೆ ಬಾ, ನಾವು ಡೈರೆಕ್ಟರ್ಗೆ ಮಾತಾಡೋಣ. ಸರಿ, ನಾನು ಈಗ್ಲೇ ಹೊರಟು ಬರ್ತೀನಿ. ಅಷ್ಟರಲ್ಲಿ ಅವ್ಳು ಡಿಸ್ಚಾರ್ಜ್ ಆಗ್ದಿರೋ ಹಾಗೆ ನೋಡ್ಕೋ. ಸರಿ. ಅಶ್ವಿನ್ ಬಂದ್ರೆ ನೀವೇನು ಜಗಳ ಮಾಡಕ್ ಹೋಗ್ಬೇಡಿ. ಯಾಕೆ ಹೀಗ್ ಮಾಡ್ದೆ, ನಮ್ ಪೂಜನ್ ಜೀವನದ ಜೊತೆ ಯಾಕೆ ಹೀಗ ಆಟ ಆಡ್ತಿ ಅಂತ ಅಷ್ಟೇ ಕೇಳ್ರಿ. ರೀ, ನಾವು ಹೆಣ್ಣೆತ್ತಿರೋರು, ನೀವೇನಾದ್ರೂ ಕೋಪದಲ್ ಮಾತಾಡಿ ಸುಮ್ನೆ ದೊಡ್ಡೋರ್ ದ್ವೇಷ ಕಟ್ಕೊಳ್ಳೋ ತರ ಆಗ್ಬಾರ್ದು. ನನ್ ಮಾತು ಸ್ವಲ್ಪ ಕೇಳ್ರಿ. ನನ್ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ, ನೀವು ಸೈಲೆಂಟಾಗಿ ಕೂತಿದ್ದೀರಲ್ರಿ. ನೋಡ ಪ್ರೇಮ, ಅನವಶ್ಯಕವಾಗಿ ಮಾತಾಡಿ ನನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಈಗ ನಮ್ಮ ಮನೆಗೆ ಬರ್ತಾ ಇರೋ ವಯಸ್ಸು 25, ನನಗೆ 50. ನೀನೇ ಅರ್ಥ ಮಾಡ್ಕೋ. ದಯವಿಟ್ಟು ಏನೇನು ಮಾತಾಡಿ, ನನಗೆ ಹಿಂಸೆ ಕೊಡ್ಬೇಡ. ಪೂಜಾ ಎಲ್ಲಿ? ರೂಮಲ್ಲಿ ಇದ್ದಾಳೆ ರೀ. ಅಲ್ಲೇ ಇರ್ಲಿ. ಅಪ್ಪ, ಅಶ್ವಿನ್ ಬರ್ತಿದ್ದಾನೆ. ಬರ್ಲಿ, ನಾನೇ ಬರಕ್ ಹೇಳಿದ್ದು. ಯಾಕಪ್ಪ? ಯಾಕಂದ್ರೆ ಅವ್ನ್ ಮಾಡಿರೋ ಒಳ್ಳೆ ಕೆಲ್ಸಕ್ಕೆ ಕೃತಜ್ಞತೆ ಹೇಳ್ಬೇಕಲ್ಲ, ಅದಕ್ಕೆ. ನಿನಗೂ ನಿಮ್ಮ ಮನೆಯವ್ರಿಗೂ ನಾವೇನೋ ದ್ರೋಹ ಮಾಡಿದ್ದೀವಿ,
ಯಾಕೋ ಹೀಗೆ ಮಾಡಿದೆ ಪಾಪಿ. ರೀ ಬೇಡ ರೀ, ಅಶ್ವಿನ್ ಜೊತೆ ಜಗಳ ಮಾಡಬೇಡಿ. ಇವನಿಂದಾಗಿ ನಮ್ಮ ಮಗಳ ಜೀವನ ಹಾಳಾಗಿದೆ, ಈಗ ನಮ್ಮ ಜೀವನನೂ ಹಾಳಾಗೋದ್ ಬೇಡ. ಪ್ರೇಮ ನಿನ್ನ ಒಳಗಡೆ ಹೋಗು, ಒಳಗಡೆ ಹೋಗು ಅಂದೆ. ಅಂಕಲ್, ನೀವ್ ಯಾಕೆ ಕರಿತಿದ್ದೀರಾ ಅಂತಾನು ಯೋಚನೆ ಮಾಡಿದೆ. ಬರಕ್ ಹೇಳಿದ್ರಿ ಅಂತ ನಾನು ಇಲ್ಲಿಗೆ ಬಂದೆ. ಆದ್ರೆ ನೀವ್ ಯಾಕೆ ಈ ರೀತಿ ನಡ್ಕೋತಿದ್ದೀರಾ ಅಂಕಲ್? ಮಾಡೋದಲ್ಲ ಮಾಡಿ, ಈಗ ಪ್ರಶ್ನೆ ಕೇಳ್ತಾ ಇದೀಯಾ? ಪೂಜೆಗೆ ಒಳ್ಳೆ ಸಂಬಂಧ ಬಂದಿತ್ತು, ಫಾರಿನ್ ಗಂಡು, ಕೈ ತುಂಬಾ ಸಂಬಳ. ಅವನ ಜೊತೆ ನನ್ನ ಮಗಳ ಮದುವೆ ಆಗಿದ್ರೆ ನಾನು ನನ್ನ ಹೆಂಡತಿ ನೆಮ್ಮದಿಯ ಕಾಲ ಕಳೀತಾ ಇದ್ವಿ. ನಮ್ಮ ನೆಮ್ಮದಿನೆಲ್ಲ ಹಾಳು ಮಾಡಿ ಕಣ್ಣೀರಲ್ಲಿ ಕೈ ತೊಳಿ ಹಾಗೆ ಮಾಡ್ದಲ್ಲೋ. ಅಂಕಲ್, ನೀವ್ ಏನ್ ಹೇಳ್ತಿದ್ದೀರೋ ನನ್ ಒಂದೂ ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಲ್ಲ ಕಣೋ, ಅರ್ಥ ಆಗಲ್ಲ. ನೀನ್ ಅನ್ಕೊಂಡಿದ್ದಲ್ಲ ಆಯ್ತು ಅನ್ನೋ ಖುಷಿನಲ್ಲಿ ಇಲ್ಲಿಗೆ ಬಂದಿದ್ದೀಯ, ಈಗೆಲ್ಲ ಅರ್ಥ ಆಯ್ತಲ್ವಾ? ಪೂಜಾ ಮದುವೆ ನಿಲ್ಬೇಕು, ಅವಳು ಮದುವೆ ಆಗೋಕೆ ಯಾರು ಬರಬಾರ್ದು. ಆಮೇಲೆ ನಾನೇ ಬಂದು ಅವಳು ಮದುವೆ ಆಗ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಲ್ವಾ? ಅಯ್ಯೋ, ನನ್ನ ಮಗಳು ನಿನ್ ಮನೆಗೆ ಬಂದು ಬಾಳಕ್ಕಾಗತ್ತೇನೋ? ಯಾಕೋ ಯಾಕೋ ಹೀಗ್ ಮಾಡ್ದೆ, ನನ್ನ ಮಗಳ ಜೀವನನ ಹಾಳು ಮಾಡಿದೆಲ್ಲೋ. ನೀನ್ ಚೆನ್ನಾಗಿರಲ್ಲ ಕಣೋ, ನೀನು ಒಳ್ಳೇದಾಗಲ್ಲ. ನನಗ್ ಬರ್ತಾ ಇರೋ ಕೋಪಕ್ಕೆ ನೀನು ಅಪ್ಪ ಅಶ್ವಿನ ಬಿಡಿ, ಬಿಡಿ ಅಂದೆ. ಬಿಡು ಪೂಜಾ, ನನ್ ಹೊಡಿಯೋದ್ರಿಂದ ಇವ್ರ ಕೋಪ ಕಡಿಮೆ ಆಗುತ್ತೆ ಅನ್ನೋದಾದ್ರೆ ಹೊಡಿಲಿ ಬಿಡು. ಅಂಕಲ್ ಹೊಡಿರಿ, ಅಂಕಲ್ ನಿಮ್ ಮನ್ಸಕ್ ತೃಪ್ತಿ ಆಗೋಸ್ ಹೊಡಿರಿ, ನನ್ ಕೈ ಮಾತ್ರ ನಿಮ್ ಮೇಲ್ ಬೀಳಲ್ಲ. ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಗ್ತಾ ಇತ್ತು, ನೀನ್ ಹೇಗೋ ಆ ಹುಡುಗನ ಮೇಲೆ ಅಡಿ ತಿಳ್ಕೊಂಡು ಅವನಿಗೆ ಪೂಜಾ ಬಗ್ಗೆ ತಪ್ಪಾಗಿ ಮೇಲ್ ಮಾಡಿ ಅವಳ ಕ್ಯಾರೆಕ್ಟರ್ನೇ ಸ್ಪಾಯಿಲ್ ಮಾಡಿದಲ್ಲೋ. ನನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮೇಲ್ ಮಾಡಿದಕ್ಕಿಂತ ನಮ್ಮನ್ನೆಲ್ಲ ಕೊಂದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಮನೆ, ನನ್ ಮಗಳು ನನ್ನ ಮಾನ ಮರ್ಯಾದೆಲ್ಲ ಕಳೆದು ಬಿಟ್ಟಲ್ಲೋ. 30 ವರ್ಷದ ಫ್ರೆಂಡ್ಶಿಪ್ ನಮ್ದು, ಅವನ್ ತಾನಾಗೆ ಪೂಜಿನ ಅವ್ರ ಮನೆ ಸೊಸೆ ಮಾಡ್ಕೋತಂತ ಬಂದಿದ್ದ. ಪೂಜಾ ಅವ್ರ ಮನೆ ಸೊಸೆ ಆದ್ರೆ ಚೆನ್ನಾಗಿರ್ತಾಳೆ ಅಂತ ನಾವು ಸಂತೋಷ ಪಟ್ಟಿದ್ವಿ. ನಮ್ ಸಂತೋಷನೆಲ್ಲ ಹಾಳು ಮಾಡ್ದಲ್ಲೋ. ನನ್ನ ಮಗಳು ಮುಗ್ಧಕನೋ, ಬಡಬಡ ಮಾತಾಡ್ತಾಳಷ್ಟೇ. ನಿಮ್ ಮನೆಯವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಿನ್ನನ್ ಲವ್ ಮಾಡಿಬಿಟ್ಟು ತಪ್ಪು ಮಾಡಿಲ್ಲ. ಅಂಕಲ್ ಮಾತಾಡ್ಬೇಡ, ನಿನಗೆ ನನ್ನ ಮಗಳ ಬಗ್ಗೆ ಪ್ರೀತಿ ಇದ್ದಿದ್ದೆ ನಿಜವಾಗಿದ್ರೆ ಹೀಗೆಲ್ಲ ಮಾಡ್ತಿದ್ಯೇನೋ? ಅಶ್ವಿನ್, ನಿನ್ ಹೀಗ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಪ್ರೇಮ, ನೀನ್ ಇವನ್ ಜೊತೆ ಮಾತಾಡ್ಬೇಡ, ಇವನು ಒಳ್ಳೆಯವನಲ್ಲ, ಇವನು ದೊಡ್ಡ ಸ್ಯಾಡಿಸ್ಟ್. ನೀನ್ ಮಾಡಿರುವ ಕೆಲ್ಸ ಕೊಲೆ ಮಾಡೋದಕ್ಕಿಂತ ಪಾಪಕನೋ. ಇದಕ್ಕೆಲ್ಲ ನೀನ್ ಸರಿಯಾಗಿ ಅನುಭವಿಸ್ತೀಯ? ಅಪ್ಪ ಸಾಕಪ್ಪ, ನೀವಿನ್ ಏನೇನೋ ಮಾತಾಡ್ಬೇಡಿ. ಆ ಮೇಲ್ ಕಳ್ಸಿದ ಪೂಜಾ, ನನ್ನ ಲವ್ ಮಾಡಿ ಈಗ ಫಾರಿನ್ ಹುಡುಗ ಸಿಗ್ತಾ ಅಂತ ಅವನ್ನ ಮದುವೆ ಮಾಡ್ಕೊಳ್ಳೋದಿಕ್ ರೆಡಿ ಆಗಿದ್ಯಲ್ಲ, ಅದಕ್ಕೆ ನಾನು ನಿನ್ ಬಗ್ಗೆ ತಪ್ಪಾಗಿ ಮೇಲ್ ಮಾಡ್ದೆ. ಬೇಡ ಅಶ್ವಿನ್, ಆ ಮೇಲ್ ಮಾಡಿ. ಸಾಕ್ ಪೂಜಾ, ನೀನ್ ಏನು ಮಾತಾಡ್ಬೇಡ, ನೀನ್ ಮಾತಾಡಿದ್ರೆ ಅಷ್ಟೇ.
ಚಂದ್ರನ ಪೂಜೆ ಮಾಡಬೇಕು ಅದು ಇದು ಅಂತ ಹೇಳಿ ಆರವರು ನನ್ನ ಹೆಂಡತಿನ ನೋಡಬಾರ್ದು ಅಂತ ಅಜ್ಜಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾರೆ. ಈಗೇನ್ ಮಾಡೋದು? ಯಾರು ಏನು ಹೇಳದೆ ಇದ್ದಿದ್ರು 24 ಗಂಟೆ ಬೇಕಾದ್ರೂ ಅವಳನ್ನ ನೋಡದೆ ಇರಬಹುದಿತ್ತು. ಆದ್ರೆ 6 ಗಂಟೆ ಸೇವಂತಿ ಮುಖ ನೋಡಬಾರ್ದು ಅಂತ ಹೇಳಿದಾಗಿಂದ ನನಗೆ ನೋಡ್ಬೇಕು ಅಂತ ಅನಿಸ್ತಾ ಇದೆಯಲ್ಲ. ಅರ್ಜುನ್ ಸರ್ ಮುಖ ನೋಡಬಾರ್ದು ಅಂತ ಅತ್ತೆ ನನ್ನನ್ನು ಕರ್ಕೊಂಡು ಬಂದು ಅವ್ರ ರೂಮಲ್ಲಿ ಕೂರಿಸಿದ್ದಾರೆ. ಆದ್ರೂ 6 ಅವರ್ ಅರ್ಜುನ್ ಸರ್ನ ನೋಡದೆ ಇರೋಕೆ ಆಗಲ್ಲ ನನ್ನ ಕೈಲಿ. ಅವ್ರ ನನ್ನ ಮನಸ್ಸನ್ನ ಅಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟಿದ್ದಾರೆ. ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅನಿಸ್ತಿದೆ. ಏನ್ ಮಾಡ್ಲಿ? ಟೆಕ್ನಾಲಜಿ ನನ್ನ ಹತ್ರನೇ ಇರ್ಬೇಕಾದ್ರೆ ಯಾಕೆ ಯೋಚನೆ ಮಾಡ್ಬೇಕು? ವಿಡಿಯೋ ಕಾಲ್ ಮಾಡಿದ್ರೆ ಆಯ್ತು. ಹಾಯ್ ಹೆಂಡತಿ. ಹಾಯ್. ಪೂಜೆ ಮುಗಿಯೋವರೆಗೂ ನಾವಿಬ್ರು ಒಬ್ರು ಮುಖ ಒಬ್ರು ನೋಡಬಾರ್ದು ಅಂತ ಅಜ್ಜಿ ಹೇಳಿದ್ದಾರೆ. ನೀವ್ ನೋಡಿದ್ರೆ ವಿಡಿಯೋ ಕಾಲ್ ಮಾಡಿದಿರಲ್ಲ ಸರ್, ಇದು ತಪ್ಪು. ನಮ್ಮ ಹಿರಿಯರು ಎಷ್ಟೋ ಸಂಪ್ರದಾಯಗಳನ್ನು ಮಾಡಿದ್ದಾರೆ, ಅದರಲ್ಲಿ ಕೆಲವು ಸತ್ಯ ಇರುತ್ತೆ, ಕೆಲವು ಸುಳ್ಳಿರುತ್ತೆ. ಅದನ್ನ ಸೈಂಟಿಫಿಕ್ ಆಗಿ ಹೇಳಿದ್ರೆ ನಮ್ಮ ಜನ ಕೇಳಲ್ಲ ಅಂತ ಈ ರೀತಿ ದೇವರ ಹೆಸರಲ್ಲಿ ಆಚರಣೆ ಮಾಡಿಸ್ತಾರೆ. ಆಷಾಢದಲ್ಲಿ ಗಂಡ ಹೆಂಡತಿ ದೂರ ಇರಬೇಕು ಅಂತ ಹೇಳ್ತಾರೆ, ಅದಕ್ಕೆ ಕಾರಣ ಇದೆ. ಹಾಗಂತ ಎಲ್ಲನೂ ನಾವು ಫಾಲೋ ಮಾಡ್ಕೊಂಡಿರಕ್ಕಾಗತ್ತ ಹೇಳು? ನಿನಗೊಂದು ವಿಷಯ ಗೊತ್ತಾ ಸೇವಂತಿ, ನಾವಿಬ್ರು ಅಟ್ಲೀಸ್ಟ್ 6 ಗಂಟೆನಾದ್ರೂ ಒಬ್ರನ್ನೊಬ್ರು ನೋಡದೇ ಇರ್ಲಿ ಅಂತ ಅಜ್ಜಿ ಈಗ ಮಾಡಿದ್ರು ಮಾಡಿರ್ತಾರೆ. ಅದಕ್ಕೆ ನೀನ್ ಇದನ್ನ ಸೀರಿಯಸ್ ಆಗಿ ತಗೋಬೇಡ, ಸರಿನಾ? ಹೌದು, ಏನ್ ಮಾಡ್ತಿದ್ದೀನಿ ಇವಾಗ? ನಿಮ್ ನೆನ್ಪಲ್ಲೇ ಒಂಟಿಯಾಗಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀನಿ. ಪ್ರತಿ ಕ್ಷಣ ನಿಮ್ ನೆನ್ಪು ನನ್ನ ಕಾಡ್ತಾನೇ ಇತ್ತು ಗೊತ್ತಾ? ಈಗ ನನ್ನ ಮುದ್ದು ಹೆಂಡತಿ ಮುಖ 1000 ವಾಟ್ಸ್ ಬಲ್ಬ್ ತರ ಹೊಳಿತಾ ಇದೆ ನೋಡು. ನೀನು ಕೆನ್ನೆ ಕೆಂಪಾಗಿ ಬ್ಯೂಟಿಫುಲ್ ರೋಸ್ ಹೂ ತರ ಕಾಣಿಸ್ತಾ ಇದೀಯ. ಹೌದು, ನೀನು ಅಮ್ಮನ ರೂಮಲ್ಲಿ ತಾನೇ ಇರೋದು. ಯಾರಿಗೂ ಗೊತ್ತಾಗ್ತಾ ಇರೋಗೆ ನಮ್ಮ ರೂಮ್ಗೆ ಬಂದ್ಬಿಡು. ತಪ್ಪು ಸರ್, ತಪ್ಪು. ನಾವಿವಾಗ ಫೋನಲ್ಲಿ ಮುಖ ನೋಡ್ಕೊಂಡು ಮಾತಾಡ್ತಿರೋದೇ ತಪ್ಪು, ದೈವ ಗೊತ್ತಾಗತ್ತೆ ಸರ್. ಅಯ್ಯೋ, ಹಾಗೆಲ್ಲ ಏನು ಆಗಲ್ಲ, ಇದು ನಮ್ಮ ಅಜ್ಜಿ ಪ್ಲಾನ್ ಅಷ್ಟೇ ಸರ್. ಬರೀ 6 ಗಂಟೆ ತಾನೇ, ನನ್ನ ನೋಡದೆ ಅಷ್ಟೊತ್ತು ಇರಕ್ಕಾಗಲ್ವಾ ನಿಮ್ಗೆ? ಹಾಗಾದ್ರೆ ನಿನ್ನಿಂದ ನೋಡದೆ ಇರೋದಕ್ಕಾಗತ್ತಾ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸೋತ್ ಹೋಗಿದ್ಯಾ ಅಂತ. ಹಾಗೇನಿಲ್ಲ ಸರ್, ನಾನು ನಾರ್ಮಲ್ ಆಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ ಸೇವಂತಿ, ನಿನ್ನ ಕಣ್ಣುಗಳು ಯಾವಾಗ್ಲೂ ಹೊಳಿತಾ ಇರುತ್ತೆ, ಆದ್ರೆ ಈಗ ನೋಡಿದ್ರೆ ಡಲ್ ಆಗೋಗಿದೆ ಫುಲ್ಲು. ಎಲ್ಲ ಸರಿಯಾಗಿ ಇದೆಯಲ್ಲ ಸರ್. ಕನ್ನಡಿ ನೋಡ್ಕೊಂಡ್ಯಾ? ನಾನು ಸುಮ್ನೆ ಹೇಳಿದೆ ಸೇವಂತಿ, ನೀನು ಮೊದ್ಲಿಗಿಂತ ಇವಾಗ ಸುಂದರವಾಗಿದೀಯ. ಇರು, ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ಸರ್ ಸರ್, ನನ್ನ ಮಾತು ಕೇಳಿ ಸರ್. ನೀವು ಇಲ್ಲಿಗೆ ಬಂದ್ರೆ ಅಜ್ಜಿ ಸುಮ್ನೆ ಇರ್ತಾರಾ, ಗಲಾಟೆ ಮಾಡ್ತಾರೆ. ಅವರು ನಿಮಗೇನು ಅನ್ನಲ್ಲ, ನನಗ್ ಬೈತಾರಷ್ಟೇ. ನೀವು ಸುಮ್ನೆ ನಿಮ್ ರೂಮಲ್ಲಿರಿ. ಏನು ಆಗಲ್ಲ ಸೇವಂತಿ,
ನಾನ್ ನೀನು ನೋಡ್ಬೇಕು ಅಷ್ಟೇ. ಸೇವಂತಿ ಅಯ್ಯೋ ಸರ್, ಅತ್ತೆ ಬರ್ತಿದ್ದಾರೆ, ಕಟ್ ಮಾಡಿ ಸರ್. ಸೇವಂತಿ ಏನ್ ಮಾಡ್ತಿದ್ಯಾ? ಏನಿಲ್ಲ ಅತ್ತೆ, ಏನಿಲ್ಲ. ಏನು ಇಲ್ವಾ? ಮತ್ತೇನಲ್ಲಿ ಏನೋ ಬಚ್ಚಿಟ್ಕೊಂಡಿದ್ಯಾ? ಏನು ಇಲ್ವಾ? ತೋರ್ಸು ತೋರ್ಸು. ಏನೋ ಅರ್ಜುನ, ವಿಡಿಯೋ ಕಾಲ್ ಮಾಡಿದ್ಯೇನೋ? ಸೇವಂತಿ, ನೀನಾದ್ರೂ ಇವನ್ಗೆ ಹೇಳ್ಬೇಕು ತಾನೆ. ಅಮ್ಮ, ನೀನ್ ಹೇಗ್ ಬಂದೆ? ಹಾ, ಹೇಗ್ ಬಂದ? ಹಾರ್ಕೊಂಡ್ ಬಂದೆ. ಏ ಅರ್ಜುನ, ಅತ್ತೆ ಏನ್ ಹೇಳಿದ್ರು? ಪೂಜೆ ಮುಗಿಯೋವರೆಗೂ ನೀವಿಬ್ರು ಮುಖ ನೋಡಬಾರ್ದು ಅಂತ ಹೇಳಿದ್ರು ತಾನೆ? ಆದ್ರೂ ನೀವಿಬ್ರು ಹೀಗ್ ಮಾಡ್ತಾ ಇದ್ದೀರಲ್ಲ, ಯಾಕೆ? ಅಮ್ಮ, ಅದು ಅಯ್ಯೋ ಅತ್ತೆ, ನಾನೇನು ಮಾಡಿಲ್ಲ. ಅರ್ಜುನ್ ಸರಿ ವಿಡಿಯೋ ಕಾಲ್ ಮಾಡಿ ನಿನ್ನ ತುಂಬಾ ಹೊತ್ತು ನೋಡದೆ ಇರೋಕ್ ಆಗಲ್ಲ, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಬ್ಯೂಟಿಫುಲ್ ರೋಸು ಅದು ಇದು ಅಂತ ಏನೇನೋ ಹೇಳ್ತಿದ್ದಾರೆ. ಲೇಟ್ ಹಾಗೆ ತಿರುಗಿಸ್ಬಿಟ್ಟಿಲ್ಲ ಸೇವಂತಿ? ಇಲ್ಲ ಅತ್ತೆ, ಎಲ್ಲ ಅರ್ಜುನ್ ಸರ್ ಹೇಳಿದ್ದು. ಆಯ್ತು, ಈಗ ಫೋನ್ನ ಕಟ್ ಮಾಡು, ಕಟ್ ಮಾಡು. ನಿನ್ಗೇನ್ ಹೇಳೋದು, ನಾನೇ ಕಟ್ ಮಾಡ್ತೀನಿ. ದಿವ್ಯಾ, ತುಂಬಾ ಅರ್ಜೆಂಟ್ ಏನೋ, ನನ್ ಫೋನಲ್ಲಿ ಹೇಳ್ದಾಗೆ ಸರಸ್ವತಿನ ಡಿಸ್ಚಾರ್ಜ್ ಮಾಡ್ತಾರೆ ಅನ್ಸತ್ತೆ. ಅವಳನ್ನೇನಾದ್ರೂ ಹೊರಗಡೆ ಬಿಟ್ರೆ ನಿನಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ. ಅದು ನನಗೆ ಗೊತ್ತು ದಿವ್ಯಾ. ಸರಸ್ವತಿಗೆ ಫುಲ್ ಕಾನ್ಶಿಯಸ್ ಬಂದಿದೆ, ಅಷ್ಟೇ ಅಲ್ಲ ಅವಳ ಬಗ್ಗೆ ಫುಲ್ ಡೀಟೇಲ್ಸ್ನ ಡಾಕ್ಟರಿಗೆ ಕೊಟ್ಟಿದ್ದಾಳೆ. ಅಲ್ಲ, ನಾನು ಅಷ್ಟು ಹೇಳ್ತಾ ಇದ್ರು ನೀನು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ಈ ವಿಚಾರದಲ್ಲಿ ನಾನು ಮಾತು ಕಡಿಮೆ ಮಾಡಿ ಕೆಲಸನ ಜಾಸ್ತಿ ಮಾಡಿದ್ದೀನಿ. ನೀನು ನನಗೆ ಫೋನ್ ಮಾಡಿ ಹೇಳ್ತಿದ್ದ ಹಾಗೆ ನಾನು ಸಾಕ್ಷಿ ಜೊತೆ ಮಾತಾಡಿದೆ, ಅವಳು ಕೆಲವು ವಿಚಾರಗಳನ್ನ ಹೇಳಿದ್ಲು. ಅಷ್ಟೇ ಅಲ್ಲ, ನಾನು ಯಾರಿಗೂ ಗೊತ್ತಿಲ್ಲದೆ ಅಂದ್ರೆ ನಿನಗೂ ಕೂಡ ಗೊತ್ತಿಲ್ಲದ ಹಾಗೆ ಇಲ್ಲೊಬ್ಬ ಡಿಟೆಕ್ಟಿವ್ನ ಇಟ್ಟಿದ್ದೀನಿ. ಅವಳ ಹೆಸರು ಸರಸ್ವತಿ. ಇದಕ್ಕೂ ಮುಂಚೆ ಎರಡು ಮೂರು ಊರುಗಳಲ್ಲಿ ಕೆಲಸ ಮಾಡಿದಾಳೆ. ಕೊನೆಯದಾಗಿ ಮಂಡ್ಯದ ಹತ್ರ ಇರೋ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ಲು. ಈಗ ಬೆಂಗಳೂರಲ್ಲಿ ಹೊಸದಾಗಿರೋ ಹಾಸ್ಪಿಟ್ಲಲ್ಲಿ ಕೆಲ್ಸಕ್ಕೆ ಸೇರಕ್ ಬಂದಿದ್ದಾಳೆ. ಆ ಕೆಲ್ಸಕ್ಕೆ ಜಾಯಿನ್ ಆಗೋದಕ್ಕೆ ಎರಡು ದಿನ ಟೈಮ್ ತಗೊಂಡಿದ್ಲು. ಅಷ್ಟೇ ಅಲ್ಲ, ಚಾಮರಾಜಪೇಟೆಲಿ ಒಂದ್ ಮನೆ ಬಾಡಿಗೆಗೂ ನೋಡಿದಾಳೆ. ಇಷ್ಟು ಸಾಕಲ್ವಾ ಡೀಟೇಲ್ಸು? ಟೂ ಡೇಸ್ ಲೇಟ್ ಆಗಿದ್ದಿದ್ರೆ ಅವಳು ಆ ಹಾಸ್ಪಿಟ್ಲಲ್ಲಿ ಕೆಲ್ಸಕ್ಕೆ ಸೇರಿ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿರೋಳು. ಆದ್ರೆ ಅಷ್ಟರಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗಿದೆ. ಪರವಾಗಿಲ್ವೇ ಅನು, ಇಷ್ಟೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ಯಾ? ಈ ಅನು ಸಾಮಾನ್ಯದವಳಲ್ಲ, ಕ್ರಿಮಿನಲ್ ಲಾಯರ್ಗಳಿಗೆ ಲಾಯರ್. ದೊಡ್ಡ ದೊಡ್ಡ ಲಾಯರ್ಗಳೆಲ್ಲ ವಾದ ಮಾಡೋದಕ್ಕೆ ಹೆದರು ಅಂತ ಅರ್ಜುನ್ ಮನೇಲೆ ನಾನು ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ. ಸರಿ ಬಿಡು, ಈಗ ಇದೆಲ್ಲ ನಿಂಗೆ ಬೇಡದಿರೋ ವಿಷಯ. ಸಾಕ್ಷಿಗೆ ನನ್ ಬಗ್ಗೆ ಎಲ್ಲ ಚೆನ್ನಾಗ್ ಗೊತ್ತು, ನಿನಗೂ ಹೇಳಿರ್ಬಹುದು ಅಂತ ಅನ್ಕೋತೀನಿ. ಈಗ ನಾವು ಇಂಪಾರ್ಟೆಂಟ್ ಡಿಸಿಷನ್ ಮಾಡ್ಬೇಕು, ಬಾ ವಾರ್ಡ್ ಹತ್ರ ಹೋಗಿ ಏನ್ ನಡೀತಿದೆ ಅಂತ ನೋಡೋಣ. ಸೇವಂತಿ, ಪೂಜೆಗೆಲ್ಲ ರೆಡಿ ಆಗಿದೆ, ನಾನ್ ಕರೆದಿದ ತಕ್ಷಣ ಬಾ, ಆಯ್ತಾ? ಅತ್ತೆ, ಅದು ನಾನು ಅರ್ಜುನ್ ಸರು ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದು ತಪ್ಪ ಅತ್ತೆ. ತಪ್ಪ ಅಂತ ಕೇಳ್ತಿಯಲ್ಲ, ತಪ್ಪಲ್ದೆ ಇನ್ನೇನು? ಆ ದೇವ್ರು ನಿನ್ಗೆ ಶಾಪ ಕೊಡ್ತಾನೆ ನೋಡ್ತಾ ಇರು.
ಸೇವಂತಿ, ಹಾಗೆಲ್ಲ ಏನೂ ಆಗಲ್ಲ. ಅತ್ತೆ ನಿಮ್ಮಿಬ್ಬರನ್ನ ಪೂಜೆ ಮುಗಿಯೋವರೆಗೂ ದೂರ ಇರೋಕೆ ಹೇಳಿದ್ರು, ಅದಕ್ಕೆ ನಾನು ಹಾಗೆ ಹೇಳಿದೆ ಅಷ್ಟೇ. ಸೇವಂತಿ, ನಿನಗೊಂದು ವಿಷಯ ಗೊತ್ತಾ? ನಾವು ಮದ್ವೆ ಆಗಿದ್ದ ಹೊಸ್ತ್ರಲ್ಲಿ ಈ ವಿಡಿಯೋ ಕಾಲ್ ಎಲ್ಲ ಇರಲಿಲ್ಲ. ನಿಮ್ಮ ಮಾವನು ಹೀಗೆ ನನ್ನ ರೂಮಲ್ಲಿ ಕೂತಿದ್ರೆ ಕದ್ದು ಬಂದು ನೋಡ್ಕೊಂಡು ಹೋಗೋರು. ಈಗ ನಮ್ಗೇನಾಗಿದೆ, ನಾವು ಚೆನ್ನಾಗೇ ಇದೀವಲ್ವಾ? ಸೇವಂತಿ, ನಮ್ಮ ಮನಸ್ಸು ಶುದ್ಧವಾಗಿದ್ದು ನಾವು ಬೇರೆಯವ್ರಿಗೇನು ಕೆಟ್ಟದ್ ಬಯಸದೆ ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ. ನಾನು ಹೀಗೆ ಹೇಳ್ದೆ ಅಂತ ನೀನ್ ಮತ್ತೆ ನನ್ನ ಮಗನ್ಗೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡೋದೆಲ್ಲ ಮಾಡಿದ್ರೆ ನಾನು ಶಾಪ ಕೊಟ್ಬಿಡ್ತೀನಿ. ಸರಿ, ನಾನು ಕರಿತಿದ್ದ ಹಾಗೆ ಪೂಜೆಗೆ ಬಂದ್ಬಿಡು, ಆಯ್ತಾ? ಸರಿ ಅತ್ತೆ. ತರಲೆ.